ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವೀಗ ನಿನ್ನೆ ಏನೋ ಹೋಳಿಗೆ ಮಾಡೋ ರೆಸಿಪಿನ ನೋಡಿದಿರಲ್ಲ ಎಲ್ಲರೂ. ನಾನು ಹೋಳಿಗೆ ಮಾಡೋದನ್ನು ಭಾಳ ಅಂದ್ರೆ ಭಾಳ ಇಷ್ಟಪಟ್ರಿ. ನನಗೆ ಹೋಳಿಗೆ ಅಂತ ಅಷ್ಟ ಅಲ್ಲ, ಎಲ್ಲ ಅಡುಗೆನೂ ಮಾಡೋದಂದ್ರೆ ಭಾಳ ಖುಷಿ. ಅದು ನಾನು ಮಾಡಿರೋ ಅಡುಗೆನ ಜಾಸ್ತಿ ಜನ ಕುಂದ್ಕೊಂಡು ಊಟ ಮಾಡ್ಬೇಕು, ಅದು ನಂಗೆ ಜಾಸ್ತಿ ಖುಷಿ ಕೊಡ್ತೈತಿ. ಈಗ ನಾವು ಒಂದು ವಿಡಿಯೋನ ನಿಮ್ಗೆ ಚಲೋ ಬರಲಿ ಅಂತೇಳಿ ತಲುಪಿಸ್ಬೇಕಾದ್ರೆ ಸಾಕಷ್ಟು ಎಫರ್ಟ್ ಇರ್ತೈತಿ. ಎಲ್ಲಿ ವಿಡಿಯೋ ಶೂಟ್ ಮಾಡಿದ್ರೆ ಚಂದ ಬರ್ತೈತಿ, ವಿಡಿಯೋ ಕ್ವಾಲಿಟಿ ಚಲೋ ಬರ್ತೈತಿ ಅಂಥೇಳಿ ನಿನ್ನೆ ವಿಡಿಯೋದೊಳಗೆ ಬಿಸಿಲಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡೋಕ್ಕೆ ರೀಸನ್ ನೀವುಗಳ. ಯಾಕಂದ್ರೆ ನಿಮಗೆ ಅಷ್ಟೊಂದು ಪ್ರೀತಿ ಮಾಡ್ತೀರಿ ನೀವು ನನ್ನ, ಅಂಥದ್ರೊಳಗೆ ಸ್ವಲ್ಪ ನಾನು ಕಷ್ಟಪಡೋದ್ರೊಳಗೆ ತಪ್ಪೇನೂ ಇಲ್ಲ. ಇದು ಹಳೆಯ ವಿಡಿಯೋ, ಎಲ್ಲರೂ ಹೊಸ ವಿಡಿಯೋ ಅಂತ ಅಂದ್ಕೊಂಡಾಗ ಕನ್ಫ್ಯೂಷನ್ ಮಾಡ್ಕೊಂಡಿರಿ. ನಾನು ಕುಂತರು ಇದನ್ನು ಮಾಡಿದ್ರು ಭಾಳ ಸಪೋರ್ಟ್ ಮಾಡಾಕತ್ತಿರಿ, ಭಾಳ ಖುಷಿ. ರಮ್ಮಿ ಸರ್ಕಲ್ ಈಗ ಮತ್ತೊಮ್ಮೆ ಬಂದೈತಿ ಒಳ್ಳೊಳ್ಳೆ ಆಫರ್ ಹಾಗೂ ರಿವಾರ್ಡ್ಸ್ ಅಂದಿಗೆ, ಕೇವಲ ಲಿಮಿಟೆಡ್ ಪೀರಿಯಡ್ ತನಕ ಮಾತ್ರ. ರಮ್ಮಿ ಸರ್ಕಲ್ ಸೇಫ್ ಆ್ಯಂಡ್ ಲೀಗಲ್ ಗೇಮ್ ಆಗೈತಿ. ಇದರಲ್ಲಿ ನಿಮ್ಮ ಸ್ಕಿಲ್ಸ್ನ ನೀವು ಶೋ ಮಾಡಬಹುದು. ಹಾಗಾಗಿ ರಮ್ಮಿ ಗೇಮ್ನ ಆಡಿ ಕ್ಯಾಶ್ನ ಗೆಲ್ಲಿ. ಇದರಲ್ಲಿ 1 ಕೋಟಿಗಿಂತ ಜಾಸ್ತಿ ಆಕ್ಟಿವ್ ಪ್ಲೇಯರ್ಸ್ ಅದಾರ. ಹಾಗಾಗಿ ರಮ್ಮಿ ಗೇಮ್ ಆಡೋದ ಈಗಾಗಲೇ ಯಾರಿಗೆಲ್ಲ ಗೊತ್ತೈತಲ್ಲ ಅವರ ಈಗಲೇನ ಆಟನ ಶುರು ಮಾಡಿ ಹಣನ ಗಳಿಸಿ. ಯಾರಿಗೆಲ್ಲ ಗೊತ್ತಿಲ್ಲ ನೋಡ್ರಿ, ಅವರ ಪ್ರಾಕ್ಟೀಸ್ ಗೇಮ್ನ ಆಟ ಆಡ್ರಿ, ಆಮ್ಯಾಗ ಕ್ಯಾಶ್ ಗೇಮನ್ನು ಆಟ ಆಡಿ ಹಣನ ಗಳಿಸಿ. ರಮ್ಮಿ ಸರ್ಕಲಲ್ಲಿ ಸೇಫೆಸ್ಟ್ ಸ್ಪೆಷಾಲಿಟಿ ಐತಿ. ಇದರಲ್ಲಿ ಪೇಟಿಎಮ್, ಫೋನ್ಪೇ, ಕ್ರೆಡಿಟ್ ಕಾರ್ಡ್, ಇದರಲ್ಲಿ ಯಾವ ಟೈಮಲ್ಲಾದರೂ ನೀವು ಡಿಪಾಸಿಟ್ ಮಾಡ್ಬೋದು. ನಿಮಗೆ ಫಸ್ಟ್ ಡಿಪಾಸಿಟ್ಗಾಗಿ ವೆಲ್ಕಮ್ ಬೋನಸ್ 2,000 ರೂಪಾಯಿ ಸಿಗ್ತೈತಿ. ರಮ್ಮಿ ಸರ್ಕಲಲ್ಲಿ ರಮ್ಮಿ ಆಟ ಆಡೋದೈತಲ್ಲ ಭಾಳ ಅಂದ್ರೆ ಭಾಳ ಈಸಿ ಐತಿ. ನಿಮ್ಮ ಫೋನಲ್ಲಿ ನೀವು ಭಾಳ ಸ್ಮೂತಾಗಿನ ಆಟನ ಆಡ್ಬೋದು. ಇಲ್ಲಿ ಸ್ಕ್ರೀನ್ ಮ್ಯಾಗ ನೋಡಾಕತ್ತೀರಿ ನೀವು ಯಾವ ಥರನ ಆಟ ಆಡ್ಬೋದು ಅಂತೇಳಿ. ಹಾಗಾಗಿ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡ ರಮ್ಮಿ ಸರ್ಕಲ್ನ ವೆಲ್ಕಮ್ ಬೋನಸ್ ನಿಮ್ಗೆ 2,000 ರೂಪಾಯಿ ಸಿಗ್ತೈತಿ. ರಮ್ಮಿ ಗೇಮ್ನ ಆಡಿ ಹಣನ ಗಳಿಸಿ. ಫ್ರೆಂಡ್ಸ್, ನಿಮ್ಗೆ ಈ ಥರ ಯಾರಿಗೆಲ್ಲ ಅಡುಗೆ ಮಾಡಿ ಮನೆ ಮಂದಿ ಎಲ್ಲರೂ ಕುಂತ್ಕೊಂಡ ಆ ಅಡುಗೆ ರುಚಿನ ಸವಿದ ಏನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರಲ್ಲ, ಆ ಪದಗಳನ್ನು ಕೇಳೋಕೆ ಭಾಳ ಖುಷಿ ಆಕೈತಿ ನನಗಂತೂ. ಸೇಮ್ ನಿಮಗೂ ಹಿಂಗಾನ ಅಂತೇಳಿ ಕಮೆಂಟ್ ಮಾಡಿರಿ. ಈಗ ನಾವು ಹಬ್ಬದ ಅಡುಗೆನ ಬಾಳೆಯಲ್ಲಿ ಹೋಟಲಿ ಊಟ ಮಾಡೋದಂತಂದ್ರೆ ಏನು ರುಚಿ ಅಂತೀರಿ? ಬಾಳೆಯಲ್ಲಿ ಊಟ ಮಾಡಿದ್ರೆ ಮತ್ತಷ್ಟು ಅದರ ರುಚಿ ಹೆಚ್ಚಿಸ್ತೈತಿ, ಮತ್ತು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದು. ನಾವು ಯಾವುದೋ ಒಂದು ತಾಟಲ್ಲಿ ಪ್ಲೇಟಲ್ಲಿ ಊಟ ಮಾಡಿದ್ರೂ ಅಷ್ಟೊಂದು ರುಚಿ ಅಂತ ಅನ್ಸಂಗಿಲ್ಲ. ಅದು ಅಡುಗೆ ಸಪ್ಪ ಇರಲಿ ಹಂಗೋ ಇರಲಿನೋ, ಬಾಳೆ ಎಲೆಯಲ್ಲಿ ನಾವು ಊಟ ಮಾಡ್ತೀವಲ್ಲ ರುಚಿ ಭಾಳ ಅದ್ಭುತವಾಗಿರ್ತೈತೆ ಅಂತಲೇ ಹೇಳ್ಬೋದು. ಅದು ಅದರೊಳಗೆ ಇನ್ನೂ ಜಾಸ್ತಿ ರುಚಿ ಕೊಡೋದಂದ್ರೆ ಅನ್ನ ಸಾರ. ಲಾಸ್ಟಿಗೆ ನಾವೇನು ಅನ್ನ ಸಾರ ಉಣ್ತೇವಲ್ಲ ಅದು ಜಾಸ್ತಿ ರುಚಿ ಕೊಡ್ತೈತಿ ಬಾಳೆ ಎಲೆಯಲ್ಲಿ. ಬಾಳೆ ಎಲೆ ಊಟ ನನಗೆ ದಿನ ಮಾಡಿದ್ರು ಬೇಸರಿಲ್ಲ ನೋಡ್ರಿ, ಅಷ್ಟೊಂದು ಇಷ್ಟ ನನಗೆ ಬಾಳೆ ಎಲೆ ಊಟ ಅಂತಂದ್ರೆ. ಮತ್ತು ನಿಮ್ಗೆ ಯಾರಿಗೆಲ್ಲ ಬಾಳೆ ಎಲೆ ಊಟ ಅಂಥೇಳಿ ಕಮೆಂಟ್ ಮಾಡಿ ಊಟ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಹೇಳಾಕತ್ತಿದ್ದಿಲ್ಲ, ಇದು ಹಳೆಯ ವಿಡಿಯೋ, ಯಾರೂ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಖಂಡಿತ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತೀರಂತೇಳಿ ಅಂದ್ಕೊಂಡೇನಿ. ನಾನಿವತ್ತು ಅಡುಗೆ ಭಾಳ ಅಂದ್ರೆ ಭಾಳ ವೆರೈಟಿ ಅಡುಗೆ ಮಾಡೀನಿ. ನಾಳೆಗೆ ಏನೆಲ್ಲ ರೆಸಿಪಿ ಮಾಡೀನಿ ಅಂತೇಳಿ ನಿನ್ನೆ ಹೋಳಿಗೆ ಮಾಡೋದನ್ನು ಶೇರ್ ಮಾಡ್ಕೊಂಡೀನಿ. ಫಸ್ಟ್ ವಿಡಿಯೋ ಹಾಕಬೇಕಾಗಿರೋದನ್ನು ನಿಮ್ಗೆ ಲಾಸ್ಟಿಗೆ ಹಾಕಕತ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಅಲ್ಲಿ ಕೆಲವೊಂದಿಷ್ಟನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ನಮ್ಮ ಕಡೆ ಮಾಡುವಂಥ ರೆಸಿಪಿನ ಪಕ್ಕ ನಿಮ್ಗೆ ಇಷ್ಟ ಆಕ್ಕವು. ಯಾರಿಗೆಲ್ಲ ರೆಸಿಪಿ ಇಷ್ಟ ಆಕ್ಕ ನೋಡ್ರಿ, ನಾಳೆ ವಿಡಿಯೋನ ಮಿಸ್ ಮಾಡಲಾರ್ದ ನೋಡ್ರಿ. ಇಲ್ಲಿ ನಾನು ಕೋಸಂಬರಿ ಮತ್ತು ಇನ್ನೊಂದು ಉತ್ತರ ಕನ್ನಡ ಸ್ಪೆಷಲ್ ಒಂದು ಪಲ್ಲೆ, ಹಪ್ಪಳ, ಸಂಡಿಗೆ ಹಿಂಗೆ ಎಲ್ಲರಿಗೂ ಊಟಕ್ಕೆ ಕೊಡಾಕತ್ತೀನಿ. ಎಲ್ಲರೂ ಕಾತುರದಿಂದ ಕಾಯಕತ್ತಾರ ನಾನು ಮಾಡಿರೋ ಅಡುಗೆ ರುಚಿನ ಸವಿಬೇಕಂತೇಳಿ.
So press. ಫ್ರೆಂಡ್ಸ್ ಈ ವಿಡಿಯೋದೊಳಗೆ ಊಟ ಮಾಡೋದನ್ನೈತಿ. ಕೆಲವರಿಗೆ ಊಟ ಮಾಡೋದು ನೋಡೋದಂದ್ರೆ ಭಾಳ ಇಷ್ಟ. ನಾನು ಭಾಳ ಹಿಂದ್ಗಡೆ ಐತಿ ಹಿಂಗೆ ಶೇರ್ ಮಾಡ್ಕೋದಿಂದ ಸ್ವಲ್ಪ ಸ್ವಲ್ಪ ಅಕ್ಕ ಪೂರ್ತಿ ನೀವು ಫುಲ್ ಊಟ ಮಾಡೋದನ್ನು ವಿಡಿಯೋ ಮಾಡಿ ಶೇರ್ ಮಾಡಿರಿ ಅಂತೇಳಿ ಅಂತಿದ್ರೆ ಹಾಗಾಗಿ ನಾನು ಶೇರ್ ಮಾಡೀನಿ. ಇವ್ರು ಏನಪ್ಪ ಬರೀ ಊಟ ಮಾಡೋದನ್ನು ತೋರಿಸಾಗತ್ತಾರ ಅಂತೇಳಿ ಬೋರ್ ಅನ್ನಿಸ್ತವ್ರಿಗೆ ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿರಿ. ನಿಮ್ಗೆ ಯಾವುದಾದ್ರೂ ವಿಡಿಯೋನ ಇಷ್ಟ ಆದರೆ ನನ್ನ ಚಾನಲಲ್ಲಿ ವಿಡಿಯೋದ್ರೊಳಗೆ ಹೋಗಿ ಸರ್ಚ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಇವತ್ತೊಂದು ದಿನ ನೋಡಿರಿ. ಖಂಡಿತ ನಾನು ಇನ್ನು ಮುಂದೆ ಡೈಲಿ ಲಾಗ್ ನಿಮ್ಗೆ ಇಷ್ಟ ಆಗುವಂಥ ವಿಡಿಯೋಸ್ನ ಮಾಡ್ಕೊತ ಮತ್ತು ಪ್ರತಿಯೊಂದು ವಿಷಯವನ್ನು ಶೇರ್ ಮಾಡ್ಕೊತ ನನಗಿರೋ ಗೊಂದಲ ಮತ್ತು ನಿಮಗಿರೋ ಗೊಂದಲ ಎಲ್ಲನೂ ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತೇಳಿ ನಾನು ದೇವ್ರ ಹತ್ರ ಕೇಳ್ಕೋತೀನಿ. ನನ್ನ ಸಲುವಾಗಿನೂ ನೀವು ಕೇಳ್ಕೊಳಕತ್ತೀರಿ, ಕೇಳ್ಕೋರಿ. ಇನ್ನು ಖಂಡಿತ ನನಗೆ ಈಗೂ ಸಹಿತ ಇನ್ನು ಮುಂದೇನು ಸಹಿತ ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿ ಖಂಡಿತ ಬೇಕು. ಸದ್ಯಕ್ಕೆ ಎಲ್ಲರದು ಭರ್ಜರಿ ಊಟ ಮಾಡಾಕತ್ತೆ ನೋಡ್ರಿ. ಯಾಕಂದ್ರೆ ಹೊರಗೆಲ್ಲ ನಾವು ಸ್ವಲ್ಪ ಭೂಮಿಯಾಗಿರೋದ್ರಿಂದ ಹೂ ಹಣ್ಣು ಪಣ್ಣು ಇತಿ ಇರ್ತಾವಲ್ಲ ಸ್ವಲ್ಪ ನೊಣ ಅತಿ ಹಿಂಗೆ ಜಾಸ್ತಿ ಇರ್ತಾವೆ. ನಿಮ್ಗೆ ವಿಡಿಯೋದೊಳಗೆ ಏನಾದರೂ ಸ್ವಲ್ಪ ಆಚೆ ಈಚೆ ಆದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನೂ ಟೊಮೆಟೊ ಐತಿಲ್ಲ, ಏನು ಬೇಕಾ ಕೇಳಿ ಹಾಕಿಸ್ಬೋರಿ. ಏನಾಗಿಲ್ಲ ಪಲ್ಯ ಆಗಲಿ ಹಿಂಗೆ ಬರ್ತಿಲ್ಲ ಒಳಗೆ ಆಗಲಿ ಎರಡು ಹೋಳಿಗೆ ಎರಡು ಚಮಚ ಅನ್ನ ಸಾರು ಮತ್ತು ನಾಳೆಗೆ ಬೇರೆ ಐತಿ. ಇಷ್ಟು ಇವತ್ತು ಕಲಿ ಮಾಡ್ಬೇಕು ಪಲ್ಯ ಐತಿ ನಿಮ್ದು ಹೇಗೆ ಊಟ ಮಾಡ್ಬೋದು. ಯಾವ ಊಟ ಮಾಡಿ ಸ್ವಲ್ಪ ಊಟ ಆತು ನೋಡ್ರಿ. ಊಟ ಮಾಡ್ಕೊಂಡ ಕುಂತೇವಿ ಆರಾಮ್ಸೆ. ನಮ್ಮ ನೀರು ಬರಲ್ರಿ ಒಂದಿಷ್ಟು ಶಾರ್ಟ್ ವಿಡಿಯೋ ಮತ್ತು ಇತ್ತೀಚೆಗೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ಮಾಡಾಕತ್ತೀನಿ. ಅಷ್ಟೊಂದು ಏನು ಪರ್ಫೆಕ್ಟ್ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಂಗಿಲ್ಲ. ಓಕೆ ಓಕೆ ಅನ್ನೋ ಥರ ಮಾಡ್ತೀನಿ. ಬಾ ಅಂದ್ರೆ ಬರಲ್ರ ಹಂಗಾಗಿ ಏನು ಚೇಂಜ್ ಮಾಡಲಾರ ಸುಮ್ಮನೆ ಹಂಗೆ ಕುಂತೀನಿ. ಲಿಪ್ಟಿಕೊಂದು ಹಚ್ಕೋಬೇಕಿತ್ತು, ಹಚ್ಕೊಂಡ್ರೆ ಅಷ್ಟು ಕಾಣಿಸ್ತಿತ್ತು ಜಳ ಅಲ್ಲ. ಹಂಗಾಗಿ ನಾವು ಏನು ಮೇಕಪ್ ಮಾಡ್ಕೊಂಡ್ರೂ ಸರಿ ಆಗಂಗಿಲ್ಲ, ಅದು ಹೋಗ್ಬಿಡುತ್ತೆ ಜಳಕ್ಕೆಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆತ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ತಾಗಿ ನೋಡೋರು ಚಾನೆಲ್ನ ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮತ್ತು ನಾಳೆ ಲವೆಲ್ ಬೆಟ್ಟಿಕ್ಕೀನಿ. ಇನ್ನು ಊಟ ಮಾಡಿದ್ದು ಅಡುಗೆ ಮಾಡಿದ್ದು ಎಲ್ಲ ಬಾಂಡೆಗಳು ಇಲ್ಲೇ ಕೊಂತಾವ. ಏನು ಬಾಂಡೆ ಇದೆ ತಿಕ್ಕೋಬೇಕು ಇನ್ನು ನೋಡಿ ಫೇಸ್ಬುಕ್ ಚೇಂಜು ಸೇಮಿಲ್ಲ. ಫ್ರೆಂಡ್ಸ್ ನನ್ನ ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನಾನು ಹೇಳಿದ್ನಲ್ಲ ಕೆಲವೊಂದಿಷ್ಟು ನಾನು ಈ ವಿಷಯನ ಹೇಳಲೇಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೆಲವೊಂದಿಷ್ಟು ಫ್ರೆಂಡ್ಸ್ ಬೇಡ ಯಾಕಂದ್ರೆ ಹಂಗೂ ಹಂಗೂ ಕೂಡ ಇರ್ತಾರಲ್ಲ ಆ ಥರ ಈ ಥರ ಮತ್ತು ನಿನ್ನ ಮನಸ್ಸಿಗೆ ಜಾಸ್ತಿ ನೋವು ಚಾನ್ಸಸ್ ಇರ್ತೈತೆ ಅಂಥೇಳಿ ಅಂದ್ರೆ ನಂತಲೇ ನನ್ನ ಇನ್ನೊಬ್ರು ಫ್ರೆಂಡ್ನ ಕೇಳೀನಿ, ನೀನು ಇದನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ಧೈರ್ಯ ಮಾಡಿಲ್ಲ, ಕರೆನ ಮೆಚ್ಚಬೇಕಾದದ್ದ, ಭಾಳ ಖುಷಿ ಆಯ್ತು ನನಗೆ. ಕೆಲವರು ಟ್ರೀಟ್ಮೆಂಟ್ ತೊಗೊಂಡು ಪ್ರೆಗ್ನೆಂಟ್ ಆಗಿರ್ತಾರೆ, ನಾರ್ಮಲ್ ಆಗಿ ಕನ್ಸೀವ್ ಆಗಿರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ ಕೆಲವರೆಲ್ಲ ಯಾಕಂದರೆ ನನ್ನ ಚಾನಲ್ ಅಷ್ಟೇ ಅಲ್ಲ ಎಲ್ಲ ಚಾನಲ್ ನೋಡ್ತಿರ್ತಾರೆ, ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡ್ತಿರ್ತಾರೆ. ಒಬ್ಬೊಬ್ರು ಬ್ಲಾಗರ್ಸ್ ಒಂದೊಂದು ಥರ ಇರ್ತಾರಲ್ಲ, ಪರ್ಸನಲ್ ಲೈಫನ್ನು ಎಷ್ಟು ಶೇರ್ ಮಾಡಬೇಕಷ್ಟು ಶೇರ್ ಮಾಡ್ತಾರೆ. ಡಿಲೇ ಕನ್ಸೀವ್ ಆಗಿದ್ರೂ ಗೊತ್ತಿರಂಗಿಲ್ಲ, ಡಿಲಿವರಿ ಆಗಿದ್ದನ್ನು ಗೊತ್ತಿರಂಗಿಲ್ಲ, ಒಮ್ಮೆ ಪಾಪನ್ನ ತೋರಿಸ್ಬಿಡ್ತಾರೆ ಆ ಥರನೂ ಮಾಡ್ತಾರೆ. ಆದರೆ ನೀನು ಇಷ್ಟು ಜಲ್ದಿ ಇಷ್ಟೆಲ್ಲ ಹೇಳಕ್ಕೆ ಯಾವುದೇ ಮುಜುಗರ ಇಲ್ಲ, ಭಯ ಇಲ್ದನ ಹೇಳಬೇಕಂತ ಅಂದ್ಕೊಂಡೆ ಎಲ್ಲ ಕರೆನ ಮೆಚ್ಚಬೇಕಾದದಂತಂದ್ರೆ ಆವಾಗ ನನಗೂ ಧೈರ್ಯ ಬಂತು. ಯಾಕಂದ್ರೆ ನಾನು ಇದನ್ನೆಲ್ಲನೂ ಶೇರ್ ಮಾಡ್ಕೊಳಕತ್ತಿದ್ದೆ ಅಲ್ಲಿ
ಈಗೇನೋ ಆಗ್ಬೋದು ನಂದು, ಈಗ ಸಕ್ಸಸ್ ಆಗ್ಬೋದು ಅಥವಾ ಫೇಲೋರ್ ಆಗ್ಬೋದು, ಏನೋ ಆಗ್ಬೋದು. ಯಾಕಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಖುಷಿ ಅನ್ನೋದು ಬರ್ತೈತಿ. ಈಗ ನಾನೇನು ಪ್ರತಿ ಒಂದೊಂದು ನಿಮ್ಮ ಕಮೆಂಟಿಂದ ನಾನೇನು ತಿಳ್ಕೊಳಕತ್ತೀನಿಲ್ಲ, ಪ್ರತಿ ಒಂದೊಂದನ್ನು ಕಲ್ಕೊಳಕತ್ತೀನಿ, ಪ್ರತಿ ಒಂದನ್ನು ಮೈಂಡಲ್ಲಿ ಇಟ್ಕೊಳಕತ್ತೀನಿ. ನೆಕ್ಸ್ಟ್ ಆದರೂ ನನಗೆ ಉಪಯೋಗ ಆಕೈತಿ, ಮತ್ತು ಗೊತ್ತಿಲ್ಲದೆ ಇರೋ ಎಷ್ಟೋ ಹೆಣ್ಮಕ್ಕಳಿಗೂ ಸಹಾಯ ಆಕೈತೆ ಅಂತೇಳಿ ಪ್ರತಿ ಒಂದೊಂದನ್ನು ನಾನು ಡೀಟೇಲಾಗಿ ಒಂದೊಂದು ಲಾಗಲ್ಲಿ ಶೇರ್ ಮಾಡ್ಕೊತ ಹೋಗ್ತೀನಿ. ನನಗೆ ವಿಡಿಯೋ ಮಾಡೋದೂ ಕಷ್ಟ ಆಗತ್ತೆ, ಈಗ ಎಡಿಟಿಂಗ್ ಮಾಡೋದೂ ಕಷ್ಟ ಆಗತ್ತೆ. ಯಾಕಂತ ಗೊತ್ತಿಲ್ಲ, ಈಗ ಮೊಬೈಲ್ ಹಿಡ್ಕೊಂಡಂದ್ರೆ ಎರಡೂ ಕೈ ಇಷ್ಟು ನೋವು ಬರ್ತಾವೆ, ಇಲ್ಲೇ ಹರಿಯಕ್ಕೆ ಶುರು ಮಾಡ್ತಾವೆ ಎರಡು ಕೈ. ಅಂದರೆ ಎರಡು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇರ್ತಾವೆ, ಯಾವಾಗಲೂ ಹಿಂಗೆ ಹಿಡ್ಕೊಂಡು ಮಕ್ಕೋಬೇಕು ಕೊಂದರ್ಬೇಕಂತ ಅನಿಸ್ತೈತಿ. ಇಲ್ಲ ಅಂದ್ರೆ ಹಿಂಗೆ ಬರೀ ಕೈ ಜಾಡಿಸ್ಬೇಕಂತ ಅನಿಸ್ತೈತಿ. ಹಿಂಗೆಲ್ಲ ಎರಡೂ ಕೈ ಅಷ್ಟೊಂದು ಪೇನ್ ಬರಾಕತ್ತಾವೆ ಮೊಬೈಲ್ ನಾನು ಜಾಸ್ತಿ ಯೂಸ್ ಮಾಡೋಣಂತಲೇನ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಐತಲ್ಲ, ಹಂಗೂ ಅದು ಇರ್ಬೋದಂತ ಅನ್ಕೋತೀನಿ. ಹೆಲ್ತ್ ಪ್ರಾಬ್ಲಮ್ ಜೊತೆಗೆನ ಗೊಂದಲದಲ್ಲೇನೋ ಅದೆಲ್ಲ, ಆ ಗೊಂದಲದಿಂದ ಸ್ವಲ್ಪ ಟೆನ್ಷನ್ ಐತಿ. ಇಲ್ಲಂತಲ್ಲ, ನೀವು ಎಲ್ಲರೂ ಸಮಾಧಾನ ಮಾಡಾಕತ್ತೀರಿ, ಪಾಸಿಟಿವ್ನ ಕಮೆಂಟ್ ಕೊಡಾಕತ್ತೀರಿ, ಅದು ನನಗೆ ಭಾಳ ಖುಷಿ ಐತಿ. ನಿನ್ನೆ ಹಾಕಿರೋ ವಿಡಿಯೋಕ್ಕೆ ಅನ್ಕೊಂಡಿದ್ದೆ ನಾನು ಹಳೆ ವಿಡಿಯೋ ಅಂತೇಳಿ ಎಲ್ಲಿ ಬೈತಾರೋ ಏನೋ ಅಂಥೇಳಿ. ಇಂಥ ಟೈಮಲ್ಲಿ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಾಕತ್ತೀರಲ್ಲ, ಕೆಲವೊಂದ್ಸಲ ನಾನು ನೆನೆಸ್ಕೊಂಡ ಅದು ಖುಷಿಯಲ್ಲೇನ ಕಣ್ಣೀರು ಬಂದುಬಿಡ್ತಾವೆ. ಯಾಕಂದ್ರೆ ಹಳೆ ವಿಡಿಯೋ ಇಷ್ಟಪಡೋಂಗಿಲ್ಲ ಯಾರು, ಕೆಲವೊಂದು ಕಾರಣಗಳಿಂದಾಗೆ ನಾನು ಸ್ವಲ್ಪ ಈಗ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಪ್ರೈವೇಟಲ್ಲಿ ಇಟ್ಟಿರ್ತೇನೆ ನಾನು, ಅವನ್ನ ಹಾಕೋದನ್ನು ಮರ್ತಿರ್ತೀನಿ, ಇಲ್ಲ ಮತ್ತೊಂದು ಯಾವುದೋ ಏನೋ ಇಂಪಾರ್ಟೆಂಟ್ ಇರೋದನ್ನು ಶೇರ್ ಮಾಡಿರ್ತೀನಿ. ಹಾಗಾಗಿ ಅವೇನಕ್ಕಾವ ಅಂದ್ರೆ ವಿಡಿಯೋ ಹಂಗೆ ಪೆಂಡಿಂಗ್ ಉಳ್ಕೊತ ಬಿಡ್ತಾವೆ. ಹಾಗಾಗಿ ನಿಮ್ಗೆ ವಿಡಿಯೋನ ಇದೊಂದು ವಿಡಿಯೋ, ಮತ್ತು ಇನ್ನು ನೆಕ್ಸ್ಟ್ ಒಂದು ಎರಡು ಮೂರು ವಿಡಿಯೋ ಇರ್ಬೋದು, ಆದರೆ ನಾನು ನೆಕ್ಸ್ಟ್ ಹೊಸ ವಿಡಿಯೋನ ಹಾಕ್ತೇನೆ. ಹಳೆ ವಿಡಿಯೋ ಹಾಕೋಂಗಿಲ್ಲ, ಗೊಂದಲ ಐತಲ್ಲ. ಯಾಕಂದ್ರೆ ಬರೀ ಕಂಟಿನ್ಯೂ ಹಳೆ ವಿಡಿಯೋನ ಹಾಕಿನಿ ಅಂದರೆ ನಿಮಗೂ ಬೋರ್ ಆಕೈತಿ, ಖಂಡಿತ ಒಪ್ಕೋತೇನೆ ನಾನು ಇಲ್ಲಂತಲ್ಲ. ಖುಷಿ ಆಗತ್ತೆ, ಸಿಕ್ಕಾಪಟ್ಟಿ ಖುಷಿ ಆಗತ್ತೈತಿ. ನಾನು ಸ್ಟಾರ್ಟಿಂಗನ್ನ ಹೇಳಿಬಿಟ್ಟೀನಿ, ಆ ವಿಷಯ ಫಸ್ಟ್ ಶೇರ್ ಮಾಡ್ಕೊಂಡಾಗ ಹೇಳಿಬಿಟ್ಟೀನಿ, ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದಾಗ. ಅದಕ್ಕಿಂತ ಮೊದಲು ಒಂದು ವಿಡಿಯೋದಲ್ಲೇ ಹೇಳೀನಿ, ಜಾಸ್ತಿ ಒಂದು ಖುಷಿ ವಿಷಯ ಮತ್ತು ಇನ್ನೊಂದು ದುಃಖದ ವಿಷಯ ಅಂಥೇಳಿ. ಆದರೆ ಸದ್ಯಕ್ಕಿನ್ನೂ ಗೊಂದಲದಲ್ಲಿ ಅದಿಲ್ಲ. ಮತ್ತು ದವಾಖಾನಿಗೆ ಹೋಗಿ ಬಂದಿರೋ ಅಂತ ಕೇಳಿರಿ, ಯಾವ ದವಾಖಾನಿಗೆ ತೋರಿಸ್ಕೊಂಡಿರಂತ ಹೇಳಿ, ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡಿರಿ ಅಂತ ಕೇಳಾಕತ್ತೀರಿ, ಎಲ್ಲನೂ ಕೇಳಾಕತ್ತೀರಿ, ಎಲ್ಲನೂ ಶೇರ್ ಮಾಡ್ಕೊತ ಹೋಗ್ತೇನೆ ನಾನು ನಿಮ್ಮ ಜೊತೆ. ಇದೇ ಥರ ಸಪೋರ್ಟ್ ಮಾಡ್ಕೊತ ಇರಿ, ನಾನು ಖಂಡಿತ ಶೇರ್ ಮಾಡ್ತೇನೆ. ನನ್ನಿಂದ ನಿಮ್ಗೆ ಎಷ್ಟು ನಾನು ವಿಡಿಯೋ ನೋಡಿ ನೀವು ಎಷ್ಟು ಖುಷಿ ಪಡ್ತಿರಲಿಲ್ಲ, ಅಷ್ಟು ನಿಮ್ಮ ಕಮೆಂಟನ್ನು ನೋಡಿ ನಾನು ಡಬ್ಬಲ್ ಖುಷಿ ಪಡ್ತೇನೆ. ಅದಂತೂ ಪಕ್ಕ, ಅದು ಇಂಥ ಟೈಮಲ್ಲಿ ನನಗೆ ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಂಡ ಎಲ್ಲರೂ ನನಗೆ ಪಾಸಿಟಿವ್ ಹೋಪ್ಸ್ನ ಕೊಡಾಕತ್ತಿರಲ್ಲ. ನನ್ನ ಕಮೆಂಟಲ್ಲಿ ಹಳಿ ಹಿಡಿ ಆಯ್ತಂದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಪಿನ್ ಮಾಡಿಬಿಟ್ಟಿರುತ್ತೆ, ನೀವು ಅಲ್ಲಿ ಅದನ್ನು ನೋಡ್ರಿ. ನನಗೆ ಇಷ್ಟು ಖುಷಿ ಆಯ್ತು, ನನಗೆ ನಂಗೆ ಯಾರೋ ಅಕ್ಕ ತಂಗಿ ಅಂತ ಯಾರೂ ಇಲ್ಲ, ನಮ್ಗೆ ಏನೋ ಆದ್ರೂ ಹಿಂಗೆ ಇಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕು ಅನುಭವ ಶೇರ್ ಮಾಡ್ಕೊಳಕ್ಕೆ ನನಗೆ ಯಾರೂ ಇಲ್ಲ. ಏನೋ ನಾನು ಅಲ್ಲಿ ನೀವು ಪ್ರತಿಯೊಂದನ್ನು ವಿಡಿಯೋದೊಳಗೆ ನೋಡಿ, ಆ ಫುಡ್ ತಿನ್ನಬಾರ್ದು, ಹಂಗೆ ಕುಂದಿರಬಾರ್ದು, ಹಿಂಗೆ ಕುಂದಿರಬಾರ್ದು, ಹಿಂಗೆ ಕೆಲಸ ಮಾಡಬಾರ್ದು, ಹಂಗೆ ಕೆಲಸ ಮಾಡಬಾರ್ದು ಅಂತ ಹೇಳ್ತಿರಲ್ಲ, ಖರೇನ ಭಾಳ ಖುಷಿ ಆಕೈತಿ. ಸದ್ಯಕ್ಕೆ ನಾನು ಏನಂದ್ರೆ ಏನು ಕೆಲಸ ಮಾಡಾಕತ್ತಿಲ್ಲ. ಇವತ್ತು ತಾರೀಖ 30 ನೋಡಿರಿ, ತಾರೀಖ 30 ಇದು ಈ ವಿಡಿಯೋನ ಈಗ ಶೂಟ್ ಮಾಡಾಕತ್ತೇನೆ. ಈಗ ಫಸ್ಟ್ ಏನು ಆ ವಿಡಿಯೋ ನೋಡಿದ್ರಲ್ಲ ನೀವು, ಅದು ನಿನ್ನೆ ವಿಡಿಯೋ ಮಾಡಿಲ್ಲ, ಅವತ್ತು ಆವಾಗ ಮಾಡಿರೋ ವಿಡಿಯೋ ಅದ, ದಯವಿಟ್ಟು ಕ್ಷಮೆ ಇರಲಿ. ನಾನು ಖಂಡಿತ ನಿಮ್ಮ ಎಲ್ಲರ ಗೊಂದಲನೂ ಕ್ಲಿಯರ್ ಮಾಡ್ತೀನಿ. ಒಂದೊಂದು ವಿಡಿಯೋನ ಶೇರ್ ಮಾಡ್ಕೊತ ಹೋದ್ನಿ ಅಂದ್ರೆ ನಿಮ್ಗೆ ಗೊಂದಲ ಇರೋಂಗಿಲ್ಲ. ನಾನು ಡೈರೆಕ್ಟ್ಲಿ ವಿಷಯನ ಹೇಳಿದ್ನಿ ಅಂದ್ರೆ ಆವಾಗ ನಿಮಗೂ ಗೊಂದಲ ಸಾಕಷ್ಟು ಇರ್ತೈತಿ, ಅವಾಗ ನನ್ನನ್ನು ನೀವು ತಪ್ಪು ತಿಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕೆ ಅದು ಯಾವುದೂ ಬೇಡ ಅಂಥೇಳಿ ಒಂದೊಂದಾಗಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೊಂಟೇನಿ. ಖಂಡಿತ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಾಕತ್ತೀರಿ, ಸಪೋರ್ಟ್ ಮಾಡ್ತೀರಂತೇಳಿ ನಾನು ನಂಬೇನಿ. ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದದಿಂದ ಸದ್ಯಕ್ಕೆ ಈಗೇನು ಗೊಂದಲ ಅದೇನಿಲ್ಲ, ಅವು ಆದಷ್ಟು ಬೇಗ ಕ್ಲಿಯರ್ ಆಗಲಿ. ನಾನು ಬಯಸೋದು ಅದ, ನನಗೇನೂ ಇರಲಿ, ಅದು ಒಂದು ಪಾಸಿಟಿವ ಬರಲಿ ನೆಗೆಟಿವ ಬರಲಿ, ಒಟ್ಟಿನಲ್ಲಿ ನನಗೆ ಕ್ಲಿಯರ್ ಆಗ್ಬೇಕು. ಮತ್ತು ನಾವು ನೆಕ್ಸ್ಟ್ ಟ್ರೈ ಮಾಡೋಕೆ ನನಗೊಂದು ಅವಕಾಶನ ದೇವ್ರು ಕೊಡಬೇಕಂತ ಕೇಳ್ಕೊಳಕತ್ತೇನೆ ನಾನು. ಅಲ್ಲಿ
ಯಾರೂ ಅಂದ್ರೆ ಇಲ್ಲ ಹಿಂಗೆ ಆಗಿರ್ಬೋದು ಅಂಥೇಳಿ ಯಾರು ಆ ಥರ ಕಮೆಂಟ್ ಬರಲಿಲ್ಲ. ಅದೊಂದು ಭಾಳ ಖುಷಿ ಆಯ್ತು. ನಾನು ಅದನ್ನ ಹೇಳಿದ್ನಲ್ಲ, ಈಗಲೂ ಸಹಿತ ಇವತ್ತು ಈ ಕ್ಷಣವೂ ಸಹಿತ ಗೊಂದಲದಲ್ಲಿದ್ದೀನಿ. ನಾನು ಅಂದ್ಕೊಂಡಿದ್ನಿ ಎಷ್ಟಂದ ಯಾವಾರು ದವಾಕ್ ಮೀಗೆ ಹೋಗ್ಬೇಕಂತ ಅಂದ್ಕೊಂಡಿದ್ನಿ. ಮತ್ತು ನನ್ನ ಫ್ರೆಂಡ್ ಸಜೆಷನ್ ಮಾಡಿದ್ದು ಇನ್ನೊಂದು ವೀಕ್ ಬಿಟ್ಟುಕೊಂಡನ ಆರನೇ ತಾರೀಕಿನ ನಂತರ ಹೋಗಂತೇಳೆ ಅಂತಂದ್ರೆ, ಹಾಗಾಗಿ ನಾನು ಆರನೇ ತಾರೀಕಿನ ನಂತರ ಹೋಗ್ತೀನಿ. ಮತ್ತು ಕೆಲವರ ಪಾಸಿಟಿವ್ ಬಂದೈತಿ, ನೀವು ಯಾಕೆ ಫರ್ಟಿಲಿಟಿ ಆಸ್ಪತ್ರೆನ ಹುಡ್ಕಾಕತ್ತೀರಂತೇಳೆ. ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೋಸ್ಕರ ದವಾಖಾನಿನ ಹುಡ್ಕಾಕತ್ತಿಲ್ಲ. ನಾನು ಒಮ್ಮೆ ಪಾಸಿಟಿವ್ ಅಂತ ಬಂತಂದ್ರೆ ಒಳ್ಳೆ ನನ್ನ ಡಿಲೆವರಿ ಆಗೋವರೆಗೂ ನನ್ನ ಫಿಕ್ಸ್ ಒಂದು ದವಾಖಾನಿಗೆ ತೋರಿಸ್ಬೇಕಂತಂದೇನೆ. ಅದೆಲ್ಲೋ ಆಗಲಿ, ಹುಬ್ಳಿ ಧಾರವಾಡಾಗಲಿ, ಬಾಗಲಕೋಟಾಗಲಿ, ಬೆಳಗಾವಿಗೆ ಹೋಗ್ಬಾರ್ದಂತ ಡಿಸೈಡ್ ಮಾಡೇನಿ. ಹಾಗಾಗಿ ಇವು ಮೂರು ಊರಲ್ಲಿ ಯಾವುದಾದ್ರೂ ಒಂದು ಚಲೋ ದವಾಖಾನಿ ಒಂದು ಸಿಕ್ಕರೆ ಸಾಕು ನನಗೆ. ಹಾಗಾಗಿ ನಾನು ಅಲ್ಲೇ ಕಮ್ಯುನಿಟಿ ಎಲ್ಲ ಪೋಸ್ಟ್ ಹಾಕಿದ್ನಿ. ಸದ್ಯಕ್ಕೆ ನನಗೆ ಬಾಗಲಕೋಟೆಗೇನು ಹೋಗ್ಬೇಕಾಕೈತಿ. ಆ ನಂತರ ಮುಂದೆ ನೋಡಿದ್ರೆ ಆತ, ಯಾಕಂದ್ರೆ ನಾವು ಯಾವುದೋ ಒಂದು ದವಾಖಾನಿ ಕೇಳ್ತೇವೆ ಅಂತಂದ್ರೆ ನಾವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಕೇಳಾಕತ್ತೇವೆ ಅಂತಲ್ಲ. ಡಿಲಿವರಿ ಆಗೋರ್ಗು ನಾವು ಹೋಗ್ಬೇಕಾಕೈತಲ್ಲ, ಡಿಲಿವರಿಗೆ ಆದ್ರೂ ನಾವು ಹೋಗಬೇಕಾಕೈತಲ್ಲ. ಕೆಲವೊಂದು ಚೆಕಪ್ ಇರ್ತಾವೆ, ಅದಕ್ಕಾದ್ರೂ ನಾವು ಹೋಗಬೇಕಾಕೈತಲ್ಲ. ಹಾಗಾಗಿ ಅಷ್ಟ, ಮತ್ತೇನಿಲ್ಲ, ಅದರಲ್ಲೇ ಗೊಂದಲ ಏನು ಬೇಡ. ನಾಳೆಗೆ ಒಂದು ವಿಡಿಯೋ ಬರ್ತೈತೆ ನಿಮ್ಗೆ. ಅದರ ನಂತರ ನಾನು ಇನ್ನೊಂದು ವಿಷಯನ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ, ಖಂಡಿತ ಶೇರ್ ಮಾಡ್ಕೋತೀನಿ. ನಾನು ಹೇಳಿದ್ನೆಲ್ಲ, ಸದ್ಯಕ್ಕೆ ನನಗೆ ವಿಡಿಯೋನು ಮಾಡೋಕ್ಕಾಗಲ್ತು. ಎಡಿಟಿಂಗ್ ಮಾಡೋದೊಂದು ವಿಡಿಯೋ ಮಾಡೋದು ಕಷ್ಟ ಇಲ್ಲ ಅಂತಂದರೆ, ಎಡಿಟಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ನೀವು ಕರೆನ ನಂಬಾಕ ಹೋಗಂಗಿಲ್ಲ. ಕೆಲವರೆಲ್ಲ ಎಂಥ ಟೈಮಲ್ಲೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ, ನಿಜವಾಗ್ಲೂ ಅವ್ರು ಅಪ್ರಿಸಿಯೇಟ್ ಮಾಡ್ಬೇಕಂತಲೇ ಹೇಳ್ತೀನಿ. ಈಗ ಪ್ರೆಗ್ನೆಂಟ್ ಆದಾಗ, ಡೆಲಿವರಿ ಆದಾಗ ಅಷ್ಟು ಸುಲಭದ ಮಾತಲ್ಲ ಎಡಿಟಿಂಗ್. ವಿಡಿಯೋ ಯಾರೋ ಮಾಡ್ತಿರ್ತಾರೆ, ಮೊಬೈಲ್ ಯಾರೋ ಹಿಡ್ಕೊಂಡಿರ್ತಾರೆ, ಅಂದ್ರೆ ಎಡಿಟಿಂಗ್ ಮೇನ್ ನಾವು ಮಾಡ್ಬೇಕು. ಮತ್ತು ಮನೆಯಾಗ ಎಜುಕೇಟೆಡ್ ಮಗನೋ ಗಂಡನೋ ಹಿಂಗೆ ಯಾರಾದರೂ ಅವ್ರು ನಿಭಾಯಿಸೋರು ಇದ್ರೆ ನಿಭಾಯಿಸ್ತಾರೆ, ಯಾರೂ ಇಲ್ಲದೆ ಒಬ್ಬರು ನಿಭಾಯಿಸ್ತಿರ್ತಾರಲ್ಲ ಹೆಣ್ಮಕ್ಕಳು. ಕರೆನ ಭಾಳ ಗ್ರೇಟ್ ಅವ್ರ. ಯಾಕಂದ್ರೆ ನನಗೂ ಈಗ ಲವರ್ಸ್ ಜೀವನ ಕಷ್ಟ, ಯೂಟ್ಯೂಬರ್ಸ್ ಜೀವನನ ಕಷ್ಟ. ವಿಡಿಯೋ ಮಾಡೋದು ಈಸಿ, ಆದರೆ ಎಡಿಟಿಂಗ್ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ. ನಾವೊಂದು ವಿಡಿಯೋ ಮಾಡಬೇಕಾದ್ರೂ ನಮ್ಮ ಮನಸ್ಸು ಅಷ್ಟು ಖುಷಿಯಾಗಿರ್ಬೇಕು, ಯಾವ ಟೆನ್ಷನು ಗೊಂದಲ ಏನೂ ಇರಬಾರ್ದು. ಇಲ್ಲದೇ ಇರುವಾಗ ನಿಮಗೆ ಚಲೋ ವಿಡಿಯೋ ಕೊಡೋಕ್ಕೈತೆ. ಇಲ್ಲಿ ಗೊಂದಲ ಟೆನ್ಷನು, ಮನೆಯಾಗೇನೋ ಸಣ್ಣ ಪುಟ್ಟ ಮನಸ್ತಾಪ ಹಿಂಗೇನಾದರೂ ಆದರೂ ವಿಡಿಯೋ ಮಾಡೋ ಮನಸ್ಸನ್ನು ಆಗಂಗಿಲ್ಲ. ಅದನ್ನ ಮಾಡಿದ್ರೂ ಎಡಿಟಿಂಗ್ ಮಾಡೋ ಮನಸ್ಸನ್ನು ಆಗಂಗಿಲ್ಲ. ಸದ್ಯದ ಸ್ಥಿತಿನೂ ಹಂಗೈತಿ. ಹಾಗಾಗಿ ಡೈಲಿ ಲಾಗ ಮಾಡಾಕತ್ತಿಲ್ಲ, ಮಾಡ್ತೇನೆ ಖಂಡಿತ. ಇವತ್ತು ರಾತ್ರಿ ಏನಾದರೂ ಶೂಟ್ ಮಾಡೀನಿ ಅಂದರೆ ನಿಮ್ಗೆ ನಾಡಿದ್ದತಿ ಬರ್ತೈತಿ. ಕೆಲವೊಂದಿಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ. ಡೈಲಿ ಲಾಕ್ಗಿಂತ ನನಗೂ ಅಲ್ಲೇ ಸಹಾಯ ಆಕೈತಿ. ಮತ್ತು ನನ್ನಂಥ ನನ್ನಂಗೆ ಏನಾದರೂ ಕೆಲವೊಂದು ಸಮಸ್ಯೆಯಿಂದ ಎದುರಿಸ್ತಿರ್ತಾರಲ್ಲ, ಅಂಥವ್ರಿಗೂ ಸಹಾಯ ಆಗ್ಬೋದು ಅನ್ನೋದು ಒಂದು ಭರವಸೆ ಎಲ್ಲ ನಾನು ಶೇರ್ ಮಾಡ್ಕೊಳಕತ್ತೇನಿ. ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನು ಕರೆನ ಶೇರ್ ಮಾಡ್ಕೊಳ್ಳೇಬಾರ್ದು. ಆದರೆ ನಮ್ಗೆ ಮುಜುಗರ ಭಯ ಅಂತ ಯಾವುದೂ ಇಲ್ಲ. ಯಾಕಂದ್ರೆ ನಾವು ಶೇರ್ ಮಾಡ್ಕೊಂಡ್ರೆ ಯಾರಿಗಾದರೂ ಒಂದು ಐಡಿಯಾ ಬರ್ತೈತಿ, ಮತ್ತು ಇರೋ ಟೆನ್ಷನ್ ಸ್ವಲ್ಪ ದೂರ ಆಕೈತಿ ಅನ್ನೋ ವಿಷಯದಿಂದ ನಾನು ಶೇರ್ ಮಾಡ್ಕೊಳಕತ್ತೇನಿ. ಖಂಡಿತ ನಿಮ್ಗೆ ಮುಂದಿನ ದಿನಗಳಲ್ಲಿ ಎಲ್ಲನೂ ಗೊತ್ತಾಕೈತಿ. ಮತ್ತು ಸಾಕಷ್ಟು ಸಲಹೆಗಳು ಸಿಕ್ಕು ನನಗಂತೂ ಭಾಳ ಅಂದ್ರೆ ಭಾಳ. ನನಗೆ ಗೊತ್ತಿದ್ದಿರ್ಕಿಲ್ಲ, ಯಾಕಂದ್ರೆ ನಾನು ಹೇಳಿದ್ನಲ್ಲ ನನಗೆ ಹೇಳೋರು ಯಾರೂ ಇಲ್ಲ. ಅವನ ಜೊತೆನೂ ಹಂಗೆ ಆರಾಮದೀವಿ, ಇಷ್ಟ ಇಷ್ಟ ಮಾತಾಡ್ತೀವಿ ಹಿಂಗೆ ಜಾಸ್ತಿ. ಇನ್ನು ಈಗ ಎಲ್ಲರೂ ಕಲ್ತವ್ರು ಇದ್ದೀರಿ ನನ್ನ ಚಾನಲ್, ಮತ್ತು ಅನುಭವಿಸ್ತಾರೆ ಭಾಳ, ಎಲ್ಲರೂ ಅನುಭವಿಸ್ತಾರೆ ಇದ್ರಿ. ನಿಮ್ಗೇನು ನಿಮ್ಮ ನಿಜ ಜೀವನದಲ್ಲಿ ಏನು ನಡೆದಿರ್ತೈತಲ್ಲ, ಪ್ರತಿ ಒಂದೊಂದು ಟಿಪ್ಸ್ನು ನನಗೆ ಕೊಡಾಕತ್ತೀರಿ. ಇದರಿಂದ ನನಗೆ ಭಾಳ ಸಹಾಯ ಆಗೈತಿ. ನನ್ನಂಥ ಎಷ್ಟೋ ಹೆಣ್ಮಕ್ಕಳು ನಿಮ್ಮ ಕಮೆಂಟ್ ನೋಡಿ ಅವರು ಸರಿಪಡಿಸ್ಕೊಂಡಿರ್ತಾರೆ, ಅವರು ಸರಿ ಹೋಗಿರ್ತಾರೆ, ಅವ್ರಿಗೂ ಸಹಾಯ ಆಗಿರ್ತೈತಿ. ನನಗಷ್ಟೇ ಅಲ್ಲದೆ ನನ್ನಂಥ ಎಷ್ಟೋ ಹೆಣ್ಮಕ್ಕಳಿಗೂ ನಿಮ್ಮ ಕಮೆಂಟಿಂದ ಸಹಾಯ ಆಗಿರ್ತೈತಿ. ಖಂಡಿತ ನಿಮ್ಗೆ ಏನು ಗೊತ್ತೈತಿಲ್ಲ, ಎಲ್ಲನೂ ಶೇರ್ ಮಾಡ್ಕೊಂಡು ನಾನು ಫಾಲೋ ಮಾಡೋಂಗಿಲ್ಲ ಅಂತಲ್ಲ. ನಾನು ಇಂಥ ಸ್ಥಿತಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ, ದವಾಖಾನಿಗೆ ಹೋಗ್ತೀನಿ, ಇವನು ಎರಡು ಬಿಟ್ರೆ ಬೇರೆ ಎಲ್ಲಿ ಹೋಗಂಗಿಲ್ಲ, ಹೋಗೋಕ್ಕೂ ಇಷ್ಟಪಡೋಂಗಿಲ್ಲ ನಾನು. ನೀವೆಲ್ಲರೂ ಹೇಳ್ತೀರಿ ಜರ್ನಿ ಮಾಡೋಕೆ ಹೋಗ್ಬೇಡಿ ಅಂತ. ಯಾಕಂದ್ರೆ ಒಂದು ದೇವರು ದೇವಸ್ಥಾನವೂ ಮುಖ್ಯ, ಮತ್ತು ದವಾಖಾನಿನೂ ಮುಖ್ಯ. ದೇವಸ್ಥಾನದಿಂದ ನಾನಿಲ್ಲ, ಮತ್ತು ದವಾಖಾನಿ ಇಲ್ಲದೆ ನಾನಿಲ್ಲ ಅಂತಲೇ ಹೇಳ್ಬೋದು.
ನನಗೆ ಎರಡೂ ಮುಖ್ಯ ಅದಾವ. ಹಂಗಾಗಿ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ದವಾಖಾನೆಗೆ, ಇಷ್ಟು ಬೇರೆ ಎಲ್ಲಿ ಜೀವನ ಮಾಡೋಕ್ಕತ್ತಿಲ್ಲ. ನಿಮ್ಮೆಲ್ಲರ ಪ್ರೀತಿ ಕಾಳಜಿಗೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನನ್ನ ಮತ್ತು ಲಾಗ್ ಇಷ್ಟಪಡೋರಿಗಿದು ಸ್ವಲ್ಪ ಬೋರ್ ಅನ್ನಿಸ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಖಂಡಿತ ನಾನು ಲಾಗ್ನ ಶುರು ಮಾಡ್ಕೋತೀನಿ ಆದಷ್ಟು. ಸ್ವಲ್ಪ ನಾನು ಹೇಳಿದ್ನೆಲ್ಲ ಏನಿಲ್ಲ, ಕೈ ನೋವು, ಕೆಲಸ ಮಾಡೋ ಮನಸ್ಸು ಆಗಲ್ತು, ಅಷ್ಟೊಂದು ಲೇಜಿಯಾಗಿ ಬಿಟ್ಟಿನಿ. ಯಾಕಂದ್ರೆ ಕುಂತು ಕುಂತಲೇ ಲೇಜಿಯಾಗಿಟ್ಟರೆ ಎರಡು ತಿಂಗಳಿಂದ. ಹಂಗಾಗಿ ಹಾಂ, ಒಂದರ ತಗೋ ಎರಡರ ತಗೋ, ನಾನು ಇನ್ನು ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ. ಇಲ್ಲಿ ತನೋರ ಕಮೆಂಟ್ ಮಾಡ್ಯಾರ ನೋಡ್ರಿ, ಕಮೆಂಟನ್ನ ನೋಡ್ರಿ. ನಾನು ಹೇಳಿದ ಪ್ರೀತಿಯಿಂದ ನಾವು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು, ದ್ವೇಷದಿಂದ ಏನೂ ಸಂಪಾದನೆ ಮಾಡೋಕ್ಕಾಗಿಲ್ಲ. ತಂಗಿ ತನೋ ಖುಷಿ ಆಗ್ತವಳೆ ಕಮೆಂಟ್ನ ನೋಡಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ವೀನಾ ಪುಟ, ಗಾಡ್ ಬ್ಲೆಸ್ ಯು, ದೇವರ ಆಶೀರ್ವಾದ ಸದಾ ನಿನ್ನ ಮ್ಯಾಗ ಇರಲಿ. ನೀವು ಯಾವ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ದೀರ ಅದ್ರ ಬಗ್ಗೆ ಪ್ಲೀಸ್ ಒಂದು ಲಾಗ್ ಮಾಡಿ. ಖಂಡಿತ ಮಾಡ್ತೇನೆ ಬರೋ ದಿನಗಳಲ್ಲಿ. ನೀವು ಯಾವ ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡ್ರಿ, ನಮ್ಮ ಜೊತೆ ಶೇರ್ ಮಾಡ್ಕೋರಿ ಅಂತೇಳಿ ಕೇಳಾಕತ್ತೀರಿ. ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೋಬೇಕಂತಾನೆ. ನನ್ನ ಫ್ರೆಂಡ್ಸ್ ಸಾಕಷ್ಟು ಜನ ಬ್ಯಾಡ್ ಅಂತಂದ್ರು, ಬ್ಯಾಡ್ ಅಂದ್ರೆ ನಾನು ಸರಿ ಯಾರಿಗಾದರೂ ಯೂಸ್ ಆಗ್ಬೋದು ಅಂತೇಳಿ ಶೇರ್ ಮಾಡ್ಕೊಂಡೇನಿ. ಎಲ್ಲನೂ ಶೇರ್ ಮಾಡ್ತೇನೆ.